ನಮ್ಮ ಹತ್ರ ಇದ್ದ ಎಕ್ವಿಪ್ಮೆಂಟ್ ಅಸಿಸ್ಟೆಂಟ್ ಗಳೆಲ್ಲ ತುಕ್ಕಿಡಿತಾ ಇತ್ತು. ಸೊ ಅದಕ್ಕೇನೆ ಹೇಗುವೆ ಚೇರ್ ಗಳಿದೆ, ಕ್ಯಾಮ್ರಾ ಇದೆ, ಲೈಟ್ಸ್ ಇದೆ, ಒಂದಿಷ್ಟು ಎಪಿಸೋಡ್ಸ್ ಯಾಕೆ ಮಾಡಬಾರ್ದು ಅಂತ ಒಂದು ಡಿಸ್ಕಷನ್ ಶುರು. ಜಸ್ಟ್ ಹೆಸರು ಬಂದು ಶಿವಣ್ಣ ಅಂತ, ಬಿಸಿ ಸ್ಕೆಡ್ಯೂಲ್ ಅಲ್ಲಿ ನಮ್ಗೆ ಒಂಚೂರು ಟೈಮ್ ಕೊಟ್ಟು ಅದು ನನ್ನ ಆಫೀಸ್ಗೆ ಬಂದು ನನ್ನ ಜೊತೆ ಮಾತಾಡೋದಕ್ಕೆ ಒಪ್ಕೊಂಡ್ರು. ಸೊ ಶಿವಣ್ಣ ಅವ್ರಿಗೆ ವೆಲ್ಕಮ್ ಮಾಡೋಣ, ಬನ್ನಿ ಶಿವಣ್ಣ ಅವರೇ. ಆ್ಯಂಡ್ ನಮಸ್ಕಾರ. ಹಲೋ, ಇಲ್ಲಿ ಸಾಕಷ್ಟು ಆಲ್ರೆಡಿ ನೀವು ನೋಡ್ತಿರೋರಿಗೆ ಶಿವಣ್ಣ ಪರಿಚಯ ಇರ್ತೀರಾ, ಎಸ್ಪೆಷಲಿ ಸೌತ್ ಬೆಂಗಳೂರಲ್ಲಿ ಇರೋರಿಗೆ. ಸೊ ಶಿವಣ್ಣ ಅವ್ರದ್ದು ಏನು ಬಿಸ್ನೆಸ್ ಅಂತಲೂ ಗೊತ್ತಾಗಿರುತ್ತೆ. ನೀವು ಯಾವ ಊರಿಂದ ಬೆಂಗಳೂರಿಗೆ ಬಂದಿದ್ದು? ಸ್ಟಡಿ ಮಾಡ್ತಾ ಇದ್ದೆ, ಆ ನಂತರ ಬಿಸ್ನೆಸ್. ಈ ಬಿಸ್ನೆಸ್ ಅಲ್ಲಿ ದಿನಕ್ಕೆ ಎಷ್ಟು ಪ್ರಾಫಿಟ್ ಮಾಡ್ತಾರೆ ಅಂತ ನನ್ನ ಕಿವಿಯಲ್ಲಿ ನಾನು ಕೇಳಿಸ್ಕೊಂಡು ಆಮೇಲೆ ಹೇಳಿ. ಓಕೆ, ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ ತಿಂಗಳಿಗೆ ಅಷ್ಟು, ವರ್ಷಕ್ಕೆ ವರ್ಷಕ್ಕೆ ಶಿವಣ್ಣ ಅವರು ಅವ್ರು ಮಾಡೋ ಬಿಸ್ನೆಸ್ ಅಲ್ಲಿ ನನಗೆ ಮನಸಾರೆಯಲ್ಲಿ ಏನ್ ಪೇಮೆಂಟ್ ಸಿಕ್ಕಿರ್ತಲ್ಲ ಅದಕ್ಕಿಂತ 6 times ಜಾಸ್ತಿ ಅಂತ ಹೇಳ್ಬೋದು. ಅಂದ್ರೆ ಇದು ಇವನ್ನ ಯಾಕೆ ಕರೆಸ್ದೆ ಅಂದ್ರೆ, ನಾವು ಮಾರ್ಕೆಟಿಂಗ್ ಅಥವಾ ಮ್ಯಾನೇಜ್ಮೆಂಟ್ ಅಂತೆಲ್ಲ ತುಂಬಾ ಓದ್ತಾ ಇರ್ತೀನಿ. ಸೊ ಇವ್ರಿಗೆ ಹೇಗೆ ಇದನ್ನ ಮ್ಯಾನೇಜ್ ಮಾಡ್ಬೇಕು ಅಂತ ಅನ್ನಿಸ್ತು, ಆಮೇಲೆ ಇವ್ರಿಗೆ ಗೊತ್ತಿರೋದೇ ಇವ್ರದೇ ಒಂದು ಯುನೀಕ್ ಮಾರ್ಕೆಟಿಂಗ್ ಟ್ರಿಕ್ ಆಗೋಯ್ತು. ಶಿವಣ್ಣ ಅವರು ಯಾವ ಬಿಸ್ನೆಸ್ ಮಾಡ್ತಾರೆ, ಎಷ್ಟು ಬಿಸಿ ಇರ್ತಾರೆ ಅವ್ರ ಬಿಸ್ನೆಸ್ ಅಲ್ಲಿ ಅಂತ ನೋಡ್ಕೊಬರೋಣ. ನೀವು ಚನ್ನಪಟ್ಟಣದಿಂದ ಬಂದಿದ್ರಿ, ಯಾವಾಗಾದ್ರೂ ಯಾವ್ದೋ ಸಣ್ಣ ಕೆಲಸ ಮಾಡ್ತಿದ್ದೀನಿ ಅನಿಸ್ತಿತ್ತು ಅಥವಾ ಇಷ್ಟ ಇತ್ತ ಮಾಡೋದು? ಡೈಲಿ ದುಡ್ಡು ಬರ್ತಾ ಇತ್ತಲ್ಲ ನಿಮಗೆ, ಅದು ಖುಷಿ. ಆಮೇಲೆ ನೀವು ಶುರು ಮಾಡಿದಾಗ ಮದ್ವೆ ಆಗಿತ್ತ? ಮದ್ವೆ ಆಗಿ. ಸೊ ಹೆಣ್ಣೋಡಕ್ ಹೋದಾಗ ಏನಂದ್ರಿ ನೀವು? ಪಾನಿಪುರಿ ಅಂಗಡಿ ಇಟ್ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಎಷ್ಟೇ ಯಾರಾದ್ರೂ ಎಲ್ಲ ರಿಜೆಕ್ಟ್ ಮಾಡಿದ್ರು? ಇವ್ರು ನಮ್ಮ ಅಕ್ಕನ ಮಗಳೆ, ಹಂಗಾಗಿ ರಿಜೆಕ್ಟ್ ಮಾಡಿಲ್ಲ. ಅವ್ರಿಗೆ ಗೊತ್ತಿತ್ತಲ್ವಾ ಬಿಸ್ನೆಸ್ ಮಾಡ್ತಾ ಇರೋದು ಅಂತ, ಹಂಗಾಗಿ ಏನು. ಈಗ ನಾವು ಸಿನಿಮಾ ಮಾಡೋಕ್ಕಿಂತ ಮುಂಚೆ ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸಗಳು ಮಾಡ್ತಾ ಇದ್ವಿ. ಸೊ ಆ ಕೆಲಸಗಳು ಮಾಡ್ಬೇಕಂದ್ರೆ ಎಲ್ಲನೂ ಇವತ್ತೊಂದಿನ ನಾವಿನ್ನೂ ಇನ್ನೂ ಬೆಟರ್ ಅಥವಾ ಒಳ್ಳೆ ಕೆಲಸ ಮಾಡ್ತೀವಿ ಅಂತೆಲ್ಲ ನಮಗೆ ಕಾಣ. ಸೊ ನೀವು ಪಾನಿಪುರಿ ಇಟ್ಕೊಂಡಾಗ ನಿಮ್ಗೆ ಯಾವಾಗಾದ್ರೂ ಇದು ಬರೀ ಟೆಂಪ್ರವರಿ ಇಲ್ಲಿಂದ ಆಚೆ ನಾನು ಇನ್ನೇನೋ ಮಾಡಬೇಕು ಅಂತ ಅನಿಸ್ತಿತ್ತು ಅಥವಾ ನೀವು ಫಿಕ್ಸ್ ಆಗ್ಬಿಟ್ಟಿಲ್ಲ ಇದನ್ನೇ ಮಾಡಿ? ನಾನು ಹಂಗೆ ಅನ್ಕೊಂಡಿದ್ದೆ ನಿಮ್ಮ ಥರನೇ. ಓಕೆ, ಏನು ಮಾಡೋದು ಆಗಲ್ಲ, ಎಲ್ಲೋ ಸ್ವಲ್ಪ ಕೆಲಸ ಮಾಡ್ಬೋದು, ಪೊಲೀಸ್ ಪ್ರಾಬ್ಲಮ್ ತೆಗೆದುಬಿಡ್ಬೇಕಾಗುತ್ತೆ ಅಂತಲೇ ಭಯದಿಂದನೇ ಮಾಡ್ತಾ ಇದ್ದೆ ಹೊಟ್ಟೆಯಲ್ಲಿ. ಆಮೇಲೆ ಹೋಗ್ತಾ 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 ಏನೋ ಅಂತ ಭಯ. ಬಟ್ ಈಗ ಚಾನ್ಸ್ ಕೊಟ್ಟರು ನೀವು ಬಿಡಲ್ಲ? ಈಗ ಚಾನ್ಸ್ ಕೊಟ್ಟರು ಬಿಡಲ್ಲ. ಈಗ ಎಲ್ಲಾದರೂ ಯಾವ ಕಡೆ ಸರೌಂಡಿಂಗ್ ಅಲ್ಲಿ ಎಲ್ಲಾದರೂ ಹಾಕ್ಬಿಟ್ರು ಇಂಥ ಕಡೆ ಶಿವಣ್ಣ ಇದ್ದಾನೆ ಹುಡುಕೊಂಡ್ಬಿಡ್ತಾರೆ. ಯಾಕೆ ನಿಮ್ಮ ಅಂಗಡಿ ಯಾಕೆ ಜನ ಬರ್ತಾರೆ? ಆಕ್ಚುಲಿ ನಾನು ಎಲ್ಲರನ್ನು ಮಾತಾಡಿಸ್ತೀನಿ, ಪ್ರೀತಿ ವಿಶ್ವಾಸದಿಂದ ತುಂಬಾ ಚೆನ್ನಾಗಿ ಮಾತಾಡಿಸ್ತೀನಿ, ಖುಷಿ ಪಡ್ತಾರೆ ಅದಕ್ಕೆ. ಬಟ್ ಟೇಸ್ಟ್ ಅಲ್ಲಿ ಏನು ಇಲ್ಲ ಅಂತ? ಟೇಸ್ಟು ಇದೆ, ಟೇಸ್ಟ್ ಜೊತೆಗೆ ಈ ಮಾತು. ಈ ಬೇರೆ ಪಾನಿಪುರಿ ಅಂಗಡಿಗಳು ಎಲ್ಲ ಇದೆಯಲ್ಲ, ಮಸಾಲೆ ಪುರಿ ಅಂಗಡಿ, ಅವ್ರು ಮಾಡೋದಕ್ಕೂ ನಿಮ್ದ್ರಲ್ಲಿ ಏನಾದರೂ ವ್ಯತ್ಯಾಸ? ಏನು ಸ್ಪೆಷಲ್ ಪುರಿ ಅಂದ್ರೆ ನಾನು ಸ್ವಲ್ಪ ಡ್ರೈ ಮಾಡ್ತೀನಿ. ಪುರಿ ನೀವೇ ಮಾಡ್ತೀರಾ? ನಾನು ನೋಡಿರೋ ಪ್ರಕಾರ ಬಂದ್ ಮಸಾಲೆ ಪುರಿ ಅಂತ ಹೇಳ್ತಿದ್ದಂಗೆ ಒಂದ್ ನಿಮಿಷದ ಒಳಗಡೆ ಕೊಟ್ಬಿಡ್ತೀರಾ ಕಸ್ಟಮರ್ಗೆ? ಅದು ಸರ್ವಿಸ್ ಅಷ್ಟು ಫಾಸ್ಟ್ ಆಗಿ ಕೊಟ್ರೇನೆ ಇವಾಗ ಜನ ನಿಲ್ಲೋದು, ಇಲ್ಲಾಂದ್ರೆ ನಿಲ್ಲಲ್ಲ. ಇವಾಗ ಯಾವ ತರ ಮೊಬೈಲ್ ಎಷ್ಟು ಫಾಸ್ಟ್ ಇದೆ ಅಷ್ಟು ಫಾಸ್ಟ್ ಆಗಿರ್ಬೇಕು. ನಮ್ಮ ಹತ್ರ ಜನ ಆಗ್ತಾರ ಸ್ಟಾಫ್ ಇಟ್ಕೊಂಡಿದ್ದೀನಿ. ಎಷ್ಟು ವರ್ಷ ಅಂತ ಬರ್ತಾ ಇದ್ದೀರಾ ನೀವು ಇಲ್ಲಿ? ಅಬೌಟ್ 12 years. ಅವ್ರು ಮಾಡೋ ಸ್ಟೈಲು, ಟೇಸ್ಟು ಆ್ಯಂಡ್ ಕಸ್ಟಮರ್ ಇಂಟ್ರಾಕ್ಷನ್ನು ತುಂಬ ಲೈವ್ಲಿಯಾಗಿ ಟ್ರೀಟ್ ಮಾಡ್ತಾರೆ ಕಸ್ಟಮರ್ಸ್ನ. ಆ್ಯಂಡ್ ರೆಗ್ಯುಲರ್ ಆಗಿ ನಿಮ್ಗೆ ಎಷ್ಟು ಪ್ಲೇಟ್ ಬೇಕು ಅಲ್ಲ, ಅವ್ರಿಗೂ ಅವ್ರದ್ದೇ ಒಂದು ಸ್ಟೈಲ್ ಇದೆ, ಕಾನ್ಸೆಪ್ಟ್ ಇದೆ, ಕಾನ್ಸೆಪ್ಟ್. ಸೆಕೆಂಡ್ ಇನ್ನಿಂಗ್ಸ್ ನೆಕ್ಸ್ಟ್ ಔಟಾ, ನಮ್ಮ ಕೆಪಾಸಿಟಿ ನೋಡ್ಕೊಂಡು ಎಷ್ಟೊಂದು ಸತಿ ಅವ್ರು ಕೌಂಟ್ ಕೂಡ ಮಾಡಲ್ಲ ಎಷ್ಟು ಪಾನಿಪುರಿ ಹಾಕಿದ್ದೀವಿ ಅಂತಂದ್ಬಿಟ್ಟು ನಾವು ಹೊಟ್ಟೆ ತುಂಬವರೆಗೂ ಪಾನಿಪುರಿ ತಿನ್ನಿಸ್ತಾರೆ. ಮಾತಾಡೋ ರೀತಿ ಜೊತೆಗೆ ಅವರು ಪಾನಿಪುರಿ ಸರ್ವ್ ಮಾಡೋ ರೀತಿ. ಶಿವಣ್ಣ ಹತ್ರ ನೀವು ಪಾನಿಪುರಿ ತಗೊಳಕ್ ಹೋದ್ರೆ
ಅವರು ನಿಮಗೆ ಒಂದು ಪ್ಲೇಟ್ ಅಂದರೆ ಆರು ಪೂರಿ ಕೊಡ್ತಾರೆ. ಸೊ ಆರು ಪೂರಿ ಅಂದರೆ ಒಂದು ಓವರ್. ಸೊ ಅವ್ರು ನಿಮಗೆ ಕೊಡ್ಬೇಕಂದ್ರೆ ದೊಡ್ಡ ಪೂರಿ ಕೊಟ್ಟರೆ ಅದಕ್ಕೆ ಬೌನ್ಸರ್ ಬೌನ್ಸರ್ ದೊಡ್ಡ ಪೂರಿ ಬಂದರೆ ಅದು ಬೌನ್ಸರ್. ನೋ ಬಾಲ್ ಯಾವಾಗ ಹೊಡೆದ್ರೆ ವೈಡು ಒಂದು ಏನಾದ್ರೂ ಇದೇನ್ರಿ ಈ ಥರ ನೀರು ನಿಂತಿಲ್ಲ ಅಂದ್ರೆ ಒಂದು ಎಕ್ಸ್ಟ್ರಾ ಬಾಲ್ ಹಾಕ್ತಾರೆ ನೋ ಬಾಲ್. ಆ ಭಾಷೆ ಉಪಯೋಗಿಸ್ಬೇಕು ಅಂತ ನಿಮಗೆ ಐಡಿಯಾ ಬಂದಿದೆಯಾ? ಎಂತ್ಗೆ ಸ್ಟಾರ್ಟ್ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ಹಂಗೆ ಮಾಡ್ತಾ ಮಾಡ್ತಾ ಸಾರ್ ಔಟ ಸಾರ್ ಅಂದರೆ ಅವರೇನೋ ಖುಷಿ ಪಟ್ಬಿಟ್ರು ಜನ. ಇದೇ ನಿಂಗಂತ ಇದ್ದಾನೆ, ಏನ್ರಿ ಹಿಂಗಂತ ಇದ್ದೀರಾ ಸಾರ್, ಇದು ಒಂದು ಓವರ್ ಆಯಿತು ಔಟ್ ಆಗಿದ್ದೀರ ಸೆಕೆಂಡ್ ಇನ್ನಿಂಗ್ ಸಾಡ್ತೀರಾ ಯಾವ ಥರ ಅಂತ ತುಂಬ ಖುಷಿ ಪಟ್ಟರು. ಇದು ಕಂಟಿನ್ಯೂ ಮಾಡಿದೆ, ಅದು ಇನ್ನೂ ಕಸ್ಟಮರ್ಸ್ ಹೆವಿ ಅದು. ಆಮೇಲೆ ನೀವು ಇನ್ನೊಬ್ರು ಫ್ರೆಂಡ್ ಜೊತೆ ಹೋಗಿದ್ರೆ ನಿಮ್ಗೆ ಒಂದು ಸ್ವಲ್ಪ ಅವಮಾನ ಮಾಡ್ಬಿಡ್ತಾರೆ, ಏನೋ ನಿಮ್ಮ ಫ್ರೆಂಡ್ ಡೌನ್ ಆಗೋದು ನೀವು ಮಾಡ್ತಿದ್ದೀರ. ಸೊ ಆ ಥರ ಗೇಮಲ್ಲಿ ಜನ ಜಾಸ್ತಿ ಓವರ್ಸ್ ಆಗ್ತಾರೆ. ಒಂದು ಪ್ಲೇಟ್ ತಿನ್ನೋರು ಇನ್ನೊಂದು ಪ್ಲೇಟ್ ಕೊಡಿ ಅಂತಾರೆ. ನಿಮಗೆ ಮಕ್ಕಳು? ಇಬ್ಬರು ಮಕ್ಕಳು. ಏನು ಹೋಗ್ತಾರೆ? ನನ್ನ ಮಗಳು 7th, ಮಗ 5th. ಅವ್ರಿಗೆ ನಿಮ್ಮ ನೀವೇನು ಅನ್ಕೊಂಡಿದ್ದೀರಾ ಅವ್ರು ಏನು ಮಾಡಬೇಕು? ಹೌದು, ಇಂಜಿನಿಯರಿಂಗ್ ಮಾಡ್ತಾನೆ ಅನ್ಕೊಂಡಿದ್ದೆ. ನಮ್ಮ ಅಪ್ಪನೂ ಹಂಗೆ ಅನ್ಕೊಂಡು ಅವ್ರೇನು ಮಾಡ್ತಾರೆ ನೋಡೋಣ. ಈಗ ನಿಮ್ಮ ಮಗ ಅಥವಾ ಮಗ ಅವ್ರದ್ದು ಸೆಕೆಂಡ್ ಪಿ ಯು ಸಿ ಎಲ್ಲ ಆದಮೇಲೆ ನಾನು ನಿಮ್ಮ ಬಿಸ್ನೆಸ್ಸೇ ಇನ್ನು ಮುಂದೆ ಮ್ಯಾನೇಜ್ ಮಾಡ್ತೀನಿ ಅಂದರೆ ಏನಂತೀರಾ? ಮಾಡಲಿ. ನೀವು ಬೇಡ ಬೇಡ, ನಿಮಗೆ ಖುಷಿ ಇದ್ದೇ ಇದೆ. ನಮ್ಗೆ ಖುಷಿ ಇದೆ. ಕೊನೆ ಪಿಕ್ಚರ್ ಯಾವ್ದು ನೋಡಿದ್ದು ನೀವು ಥಿಯೇಟರ್? ಕ್ರಾಂತಿವೀರ ಸಂಗೊಳ್ಳಿ ಇಷ್ಟ ಆಯ್ತು, ತುಂಬ ಚೆನ್ನಾಗಿತ್ತು. ಈಗ ನಿಜ ಹೇಳ್ಬೇಕು, ಲೂಸಿಯಾ ನೋಡಿದ್ದೀವಿ? ಲೂಸಿಯಾ ನಾನು ನೋಡಿದ್ದೆ. ನಮ್ಮ ಪ್ಲಾನ್ ಇರೋದು ಈಗ ಶಿವಣ್ಣ ಅವರು ಸಂಗೊಳ್ಳಿ ರಾಯಣ್ಣ ನೋಡಿದ್ದಾರೆ, ಸಾಕಷ್ಟು ಕನ್ನಡ ಸಿನಿಮಾಗಳನ್ನ ನೋಡಿದ್ದಾರೆ, ಥಿಯೇಟರ್ ನೋಡಿದ್ದಾರೆ, ಟಿವಿ ನೋಡಿದ್ದಾರೆ. ಬಟ್ ಇವ್ರು ಯಾವುದೋ ಒಂದು ಫಾರಿನ್ ಫಿಲ್ಮ್ ನೋಡಿ ಭಾಷೆ ಅಂದ್ರೆ ಬ್ರೆಜಿಲ್ ಅಥವಾ ಇರಾನ್ ಏನಾದ್ರು ನೋಡೇ. 3D ಸಿನಿಮಾ ನೋಡಿದ್ದೀರಾ? 3D ಫಿಲ್ಮ್ ಅನ್ನೋದು ಥಿಯೇಟರ್ ಅಥವಾ ಕೇಳಿದಿರಲ್ವಾ? 3D ಕೇಳಿದ್ದೀನಿ ನೋಡಿ. ಸೊ ನಮ್ಮ ಈ ಪ್ರೋಗ್ರಾಮಿನ ಪ್ಲಾನ್ ಏನು ಅಂದರೆ, ನಮ್ಮ ಈ ಆಫೀಸಲ್ಲಿ ಒಂದು ಸ್ಮಾಲ್ ಸೆಟಪ್ ಇದೆ, ಇಲ್ಲಿ ಫಿಲ್ಮ್ ನೋಡ್ಬೋದು. ಸೊ ನಾನು ಶಿವಣ್ಣ ಮತ್ತು ನಿಮ್ಮ ಜೊತೆ ನಿಮ್ಮ ವೈಫ್ ಮತ್ತು ನಿಮ್ಮ ಜೊತೆ ಕೆಲಸ ಮಾಡೋ ನಿಮ್ಮ ಹುಡುಗರು ಬಂದಿದ್ದಾರೆ. ಸೊ ಅವ್ರು 4 ಜನಕ್ಕೆ ಇವತ್ತು ನಾವು ಗ್ರಾವಿಟಿ ಫಿಲ್ಮ್ ತೋರಿಸೋಣ ಅಂತ. ಸೊ ಇದು ಗ್ರಾವಿಟಿ ಅಂತ ಹೋದ ವರ್ಷ ರಿಲೀಸ್ ಆದಂಥ 3D ಸಿನಿಮಾ. ನಮ್ದೇನು ಇಂಟ್ರೆಸ್ಟ್ ಅಂದರೆ, ನೀವು 4 ಜನ ಈ ಸಿನಿಮಾ ನೋಡಿ ನೀವು ಏನು ಅರ್ಥ ಮಾಡ್ಕೊತೀರಾ ಅಥವಾ ನಿಮಗೆ ಏನು ಇಷ್ಟ ಆಗ್ಬೋದು, ಎಕ್ಸ್ಪೀರಿಯನ್ಸ್ ಏನು ಅಂತ ನೀವು ತಿಳಿಸ್ಬೇಕು. ಸರಿನಾ? ಇದು ಇಂಗ್ಲೀಷ್ ಸಿನಿಮಾ ಬಟ್ ಈ ಡಿಸ್ಕಲ್ಲಿ ಹಿಂದಿ ಡಬ್ಬಿಂಗ್. ಸೊ ನೀವು ಇಂಗ್ಲೀಷಲ್ಲಿ ನೋಡ್ತೀರಾ ಹಿಂದಿಯಲ್ಲಿ ನೋಡ್ತೀರಾ? ಹಿಂದಿಯಲ್ಲಿ ನೋಡ್ತೀರಾ. ಸರಿ ನೋಡೋಣ. ಸೊ ಈಗ ಈ ಗ್ಲಾಸ್ ಹಾಕೊಂಡಾಗ ನಿಮಗೆ 3D ಕಂಟೆಂಟ್ ಆಗುತ್ತೆ. ಸರ್ ಚೆನ್ನಾಗಿತ್ತು, ತುಂಬ ಟೆಕ್ನಾಲಜಿ ಯೂಸ್ ಮಾಡಿದ್ದಾನೆ. ಬೋರ್ ಆಗ್ತಿತ್ತು? ಸಿನಿಮಾ ಬೋರ್ ಆಗ್ಲಿಲ್ಲ, ಭಯ ಆಗ್ತಿತ್ತು. ಸುಮಾರು ಟೈಮ್ ಕೊಡದಂಗೆ ರಾಚದಂಗೆ ಆಗುತ್ತೆ. ಇದು ನಿಮ್ಮ ಮೊದಲನೇ 3D ಫಿಲ್ಮ್? ನಾನು ಯಾವಾಗ 3D ಫಿಲ್ಮ್? ಬಟ್ ಈ ಥರದ್ದು ಒಂದು ಫಿಲ್ಮ್ ಬಂದಿತ್ತು ಅಂತ ನಿಮಗೆ ಗೊತ್ತಿತ್ತ? ಈ ಥರ ಇದು ನೋಡ್ಬೇಕಾದ್ರೆ ನಿಮಗೆ ಅರ್ಥ ಇನ್ನು ಸ್ಟೋರಿ ಬಂದ್ರೆ ಅವ್ಳು ಸಿಕ್ಕಾಗ್ತದೆ. ಅವ್ಳ ಮೇಲೆ ಹೊಡೆದಾಗಿ ಮಿಷಿನ್ ಕೆಟ್ಟೋಗಿ ಸ್ಯಾಟಲೈಟ್ ಎಲ್ಲ ಪ್ರಾಬ್ಲಮ್ ಆಗಿ ಸಪೋರ್ಟ್ ಮಾಡಿದ್ರು, ಫೋನ್ ಕನೆಕ್ಟ್ ಆಗ್ತಾ ಇರಲ್ಲ, ಆಕ್ಸಿಜನ್ ಪ್ರಾಬ್ಲಮ್ ಇರುತ್ತೆ. ಮೂವಿ ಚೆನ್ನಾಗಿ ಅರ್ಥ ಆಯ್ತು, ಆದ್ರೆ ಲ್ಯಾಂಗ್ವೇಜ್ ಸ್ವಲ್ಪ ಕನ್ನಡದಲ್ಲಿ ಡಬ್ ಆಗಿದ್ರೆ ತುಂಬಾ ಒಳ್ಳೇದಾಗ್ತಿತ್ತು. ಆ ಮಕ್ಕಳಿಗೆ ತೋರಿಸಿದ್ರೆ ತುಂಬಾ ಒಳ್ಳೇದು. ಟೈಮ್ ವೇಸ್ಟ್ ಆಯ್ತು ಅನ್ನಿಸ್ತಾ ಚೆನ್ನಾಗಿದೆ ಚೆನ್ನಾಗಿದೆ ಅನ್ನಿಸ್ತು. ಒಂದು ಎಕ್ಸ್ಪೀರಿಯನ್ಸ್, ಯಾವಾಗ್ಲೂ ಈ ತರ ಚಾನ್ಸಸ್ಗಳು ನಮ್ಗೆ ಸಿಕ್ಕಲ್ಲ, ಯಾರು ಕೊಡೋದು ಇಲ್ಲ. ಸೊ ಶಿವಣ್ಣ ಅವ್ರು ಈಗ ತುಂಬ ಬ್ಯುಸಿ, ನಾವಾದ್ರೂ ಏನು ಕೆಲಸ ಇದ್ರೆ ಕೂತಿರ್ತೀವಿ. ಬಟ್ ಅವ್ರು ಹೋಗಿ ಈಗ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಕಟ್ ಮಾಡಿ ಇವತ್ತು ಸಾಯಂಕಾಲ ರೆಡಿ ಮಾಡ್ಕೋಬೇಕು. ಶಿವಣ್ಣ ಅವ್ರ ಪಾನಿಪುರಿ ಅಂಗಡಿ ಹುಡುಕ್ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಗೂಗಲ್ ಲಿಂಕ್ ಇದೆ, ಅದು ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲಿದೆ ಅಂತ ನೋಡ್ಬೋದು ಆನ್ಲೈನ್. ಅದರ್ವೈಸ್ ಮಾಧವನ್ ಪಾರ್ಕ್ ಹತ್ರ ಹೋಗಿ ಅಲ್ಲೆಲ್ಲ ತುಂಬ ಜನ ನಿಂತಿರ್ತಾರೆ, ಅದೇ ಶಿವಣ್ಣ ಅವ್ರ ಗಾಡಿ ಅಂತ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು.
ಜಾಸ್ತಿ ಜನ ಈ ವಿಡಿಯೋನ ನೋಡಿ ಈ ಥರದ್ದು ಇನ್ನೂ ಮಾಡಬೇಕು ಅಂತ ನಮಗೇನಾದರೂ ಸಜೆಷನ್ಸ್ ಬಂದರೆ ಅಥವಾ ಯಾವಾಗ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಸಿಗುತ್ತೆ ಅವ್ರನ್ನ ಕರ್ಕೊಂಬಂದು ಕೂರಿಸ್ಕೊಂಡು ಅವ್ರ ಜೊತೆ ಮಾತಾಡಿ ಅವ್ರಿಗೊಂದು ಹೊಸ ಫಿಲ್ಮ್ ತೋರಿಸೋದು. ಇವತ್ತು ಗ್ರಾವಿಟಿ ತೋರಿಸಿದ್ವಿ, ಇನ್ಯಾರಿಗೋ ಡಚ್ ಸಿನಿಮಾ ತೋರಿಸೋದು ಅಥವಾ ಕೊರಿಯನ್ ಸಿನಿಮಾ ತೋರಿಸೋದು ಅಥವಾ ಇರಾನಿಯನ್ ಫಿಲ್ಮ್ ತೋರಿಸೋದು. ಸೊ ನಿಮ್ಗೆ ಯಾರಾದರೂ ಸಜೆಸ್ಟ್ ಮಾಡಬೇಕು ಅಂತ ಇದ್ರೆ ಮಾಡಿ, ಇಲ್ಲೇ ಕೆಳಗಡೆ ಒಂದು ಇಮೇಲ್ ಅಡ್ರೆಸ್ ಇದೆ, ಅಲ್ಲಿಗೆ ಮೇಲ್ ಮಾಡಿದ್ರೆ ವಿ ವಿಲ್ ಲುಕ್ ಇನ್ ಟು ಇಟ್. ಸೊ ದಟ್ಸ್ ಇಟ್ ದೆನ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ದ ಚಾನಲ್ ಬಿಲೋ ಹಿಯರ್ ಆ್ಯಂಡ್ ಟೇಕ್ ಕೇರ್, ಬಾಯ್.